ಬಿಪಿಎಲ್ ಕಾರ್ಡುದಾರರಿಗೆ ಸಿಹಿ ಸುದ್ದಿ, ಇನ್ಮುಂದೆ ಸಿಗಲಿದೆ ಸಿರಿಧಾನ್ಯ ಬೇಳೆಕಾಳು. ಹೌದು, ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿರುವವರು ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಪಡಿತರ ಕೇಂದ್ರಗಳಲ್ಲಿ ಇನ್ಮುಂದೆ ಕೇವಲ ಅಕ್ಕಿ ಎಣ್ಣೆ ಮಾತ್ರವಲ್ಲ, ಸಿರಿಧಾನ್ಯ ಬೇಳೆಕಾಳು ಹಾಗೂ ಡೈರಿ ಉತ್ಪನ್ನಗಳು ಸಿಗಲಿವೆ. ಪಡಿತರ ಅಂಗಡಿಗಳ ಕಾರ್ಯಕ್ಷಮತೆ ಹಾಗೂ ಪೌಷ್ಟಿಕಾಂಶದ ಲಭ್ಯತೆಯನ್ನು ಹೆಚ್ಚಿಸಲು ಮುಂದಾಗಿರತಕ್ಕಂಥ ಕೇಂದ್ರ ಆಹಾರ ಇಲಾಖೆ ಸಿರಿಧಾನ್ಯ ಬೇಳೆಕಾಳು ಹಾಗೂ ಡೈರಿ ಉತ್ಪನ್ನಗಳನ್ನು ಮಾರಾಟ ಮಾಡುವ ಪ್ರಾಯೋಗಿಕ ಯೋಜನೆಗೆ ಚಾಲನೆ ನೀಡಿದೆ. ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನ, ತೆಲಂಗಾಣ ಸೇರಿದಂತೆ ಕರ್ನಾಟಕದ 60 ಪಡಿತರ ಅಂಗಡಿಗಳನ್ನು ಜನಪೋಷಣಾ ಕೇಂದ್ರ ಅಂತ ಹೆಸರಿಸಲಾಗಿದೆ. ಈ ಅಂಗಡಿಗಳಿಗೆ ಭೇಟಿ ನೀಡಿ ಗ್ರಾಹಕರು ತಮಗೆ ಬೇಕಾದ ಸಿರಿಧಾನ್ಯ ಬೇಳೆಕಾಳು ಹಾಗೂ ಡೈರಿ ಉತ್ಪನ್ನ ಖರೀದಿ ಮಾಡಬಹುದು. ರಾಜ್ಯದ ಬಹುತೇಕ ಪ್ರದೇಶಗಳ ಪಡಿತರ ಅಂಗಡಿಗಳು ತಿಂಗಳಲ್ಲಿ ಕೇವಲ 9 ದಿನ ಮಾತ್ರ ಓಪನ್ ಇರುತ್ತವೆ. ಇನ್ನು ಕೆಲವೆಡೆ ತಿಂಗಳಿಗೊಂದು ಬಾರಿ ಮಾತ್ರ ತೆರೆದಿರುತ್ತವೆ. ಈಗಿರುವ ಪಡಿತರ ವಿತರಕರಿಗೆ ಸಂಬಂಧಿಸಿದ ಕಮಿಷನ್ ಪದ್ಧತಿ ಅಸಮರ್ಪಕವಾಗಿದೆ. ಲಭ್ಯವಿರುವ ಸ್ಥಳಾವಕಾಶ ಹಾಗೂ ಮಾನವ ಸಂಪನ್ಮೂಲವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಿರಿಧಾನ್ಯ ಮತ್ತು ಡೈರಿ ಉತ್ಪನ್ನವನ್ನು ಏನು ಈ ರೀತಿ ರೇಷನ್ ಅಂಗಡಿಗಳಲ್ಲೇ ವಿತರಣೆ ಮಾಡುವಂಥ ಕೇಂದ್ರದ ನಿಲುವಿನ ಬಗ್ಗೆ ತಾವೇನು ಹೇಳ್ತೀರಿ? ಇದು ಒಳ್ಳೆಯದಾ ಕೆಟ್ಟದಾ? ಅದಲ್ಲದೆ ಇನ್ನೇನು ಬದಲಾವಣೆ ಆಗಬೇಕು? ಇನ್ನೇನು ಕೊಡಬೇಕು, ಅವಕಾಶಗಳನ್ನ ಮಾಡಿಕೊಡ್ಬೇಕು, ಇನ್ನೇನು ಮಾರಾಟ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.